ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾನು ಒಂದು CET 2022 ಬಗ್ಗೆ ಒಂದು ಸ್ವಲ್ಪ ಹೊತ್ತು ಮಾತನಾಡ್ತೀನಿ. ಸೊ ಅದನ್ನು ನೀವು ಕೇಳ್ತಾ ಹೋಗಿ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಸಿಕ್ಕರೂ ಸಿಗಬಹುದು. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ, ಸೊ ವೆಬ್ಸೈಟ್ನ ಫಸ್ಟ್ ಓಪನ್ ಮಾಡೋಣ, ke.car.nic. ಇದು ಓಪನ್ ಆದ ತಕ್ಷಣ KA Home ಸಿಗುತ್ತೆ. KA Home ಸಿಕ್ಕ ಮೇಲೆ ನಿಮಗೆ ಆಬ್ವಿಯಸ್ಲಿ ಫಸ್ಟ್ 3 ಲಿಂಕ್ಸ್ ಕಾಣ್ತವೆ. ಫಸ್ಟ್ UGCET 2022 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್, ಬುಕ್ ಲಿಂಕ್ ಆ್ಯಂಡ್ ವಿಡಿಯೋ ಕ್ಲಿಪ್ ಲಿಂಕ್. ಓಕೆ, ಸೊ ಇದರಲ್ಲಿ ನಾವು ಇವಾಗ ನಮಗೆ ಗೊತ್ತಿರೋ ಪ್ರಕಾರ ನಾಳೆ ಅಂದರೆ ಮೇ ಹನ್ನೆರಡು ಒಂದು ನಿಮಿಷ, ಒಂದು ಸರ್ಕ್ಯುಲರ್ ಓಪನ್ ಮಾಡ್ತಾ ಇದ್ದೀನಿ. ಮೇ ಹನ್ನೆರಡು ಏನಾಗಿತ್ತು, ಲಾಸ್ಟ್ ಡೇಟ್ ಆಗಿತ್ತು. ಓಕೆ, ಸೊ ಮೇ ಹನ್ನೆರಡು ಲಾಸ್ಟ್ ಡೇಟ್ ಆಗಿತ್ತು. ಸೊ ಇವಾಗ ಸರ್ಕ್ಯುಲರ್ ಇಲ್ಲೊಂದು ಇದೆ ನೋಡಿ, KEA ಏನಂತ ಇದೆ, UGCET 2022 ಪ್ರವೇಶಾತಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವನ್ನು 19/5/2022 5 PM ವಿಸ್ತರಿಸಲಾಗಿದೆ. ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವವರು ಹೊಸದಾಗಿ ಇನ್ನೂ ಕೂಡ ಹಾಕ್ತಾ ಹೋಗ್ಬೋದು, ಅದು ಎಕ್ಸ್ಟೆನ್ಷನ್ ಆಗಿದೆ. 19 ಅಂದರೆ 19 May ಇಟ್ ಆಸ್ ಎಕ್ಸ್ಟೆಂಡೆಡ್ ಅಪ್ ಟು 5:00. ಓಕೆ, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಾಗ ಪರೀಕ್ಷಾ ಕೇಂದ್ರದ ಮಾಹಿತಿಯನ್ನು ಎಚ್ಚರಿಕೆಯಿಂದ ನಮೂದಿಸುವುದು, ಕಾರಣ ಸದರಿ ಮಾಹಿತಿಯನ್ನು ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ. ಸೊ ನಿಮಗೆ ಕೆಲವರಿಗೆ ಡೌಟ್ಸ್ ಇರುತ್ತೆ, ನಾನು ಆನ್ಲೈನ್ ಎಂಟ್ರಿ ಮಾಡುವಾಗ ಯಾವುದನ್ನು ತಿದ್ದುಪಡಿ ಮಾಡುವಾಗ ಕರೆಕ್ಷನ್ ಮಾಡುವಾಗ ತೊಗೊಂತಾರೆ ತೊಗೊಳೋದಿಲ್ಲ ಅಂತ, ಈ ಎಕ್ಸಾಮಿನೇಷನ್ ಸೆಂಟರ್ ಇದೆಯಲ್ಲ, ಇದನ್ನು ಮಾತ್ರ ಭಾಳ ಹುಷಾರಾಗಿ ಮಾಡಿ. ನಿಮಗೆ ಯಾವ ಪ್ಲೇಸ್ ಬೇಕೋ ಅದನ್ನು 1 to 10 ಮಾಡಿ. ಅಕಸ್ಮಾತಾಗಿ ನೀವು ಬೇರೆದು ಮಾಡಿ ಆಮೇಲೆ ತಿದ್ದುಪಡಿ ಅಂದರೆ ಕರೆಕ್ಷನ್ ಬಿಟ್ಟಾಗ ನೀವೇನಾದರೂ ಎಕ್ಸಾಮಿನೇಷನ್ ಸೆಂಟರ್ ಮನಸ್ಸು ಬದಲಾಯಿಸಿದರೆ ಅದು ಚಾನ್ಸ್ ಇಲ್ಲ, ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಓಕೆ, ಸಲ್ಲಿಸಿರುವ ಅರ್ಜಿಯಲ್ಲಿ ಬದಲಾವಣೆಗಳನ್ನು ಮಾಡಲು, ವೆರಿ ಇಂಪಾರ್ಟೆಂಟ್, ಕರೆಕ್ಷನ್ ಆಫ್ ಅಪ್ಲಿಕೇಶನ್. ಇದು ದಿನಾಂಕ 19/5/2022 ನಂತರ ಅವಕಾಶ ಕಲ್ಪಿಸಲಾಗುವುದು. ಅಂದರೆ ಇನ್ನೂ ಕೂಡ ಇವರು ಡೇಟ್ಸ್ ಬಿಟ್ಟಿಲ್ಲ ತಿದ್ದುಪಡಿಗೆ. ಜಸ್ಟ್ ಏನು ಹೇಳ್ತಾ ಇದ್ದಾರೆ, 19 ಆದಮೇಲೆ, ಅಂದರೆ ಲಾಸ್ಟ್ ಡೇಟ್ 19 ಏನು ಎಕ್ಸ್ಟೆನ್ಷನ್ ಆಗಿದೆಯಲ್ಲ, ಇದು ಆದಮೇಲೆ ಅವರು ತಿದ್ದುಪಡಿಗೆ ಅವಕಾಶನ ಕೊಡ್ತಾರೆ. ಇಂಗ್ಲೀಷಲ್ಲಿ ಒಂದ್ಸರಿ ನೋಡ್ಬಿಡೋಣ, ಮತ್ತೆ ಡೇಟ್ನ ನಾನು ಇನ್ನೊಂದ್ಸರಿ ಒತ್ತಿ ಹೇಳ್ತೇನೆ. ಈ ಡೇಟ್ ಬಂದುಬಿಟ್ಟು ನಾಳೆ ಡೇಟ್, ಇವಾಗ ಸರ್ಕ್ಯುಲರ್ ಸಿಕ್ಕಿದೆ ನಮಗೆ. ಓಕೆ, ಸೊ ದ ಲಾಸ್ಟ್ ಡೇಟ್ ಆಫ್ ಸಬ್ಮಿಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ಆಫ್ UGCET 2022 ಈಸ್ ಎಕ್ಸ್ಟೆಂಡೆಡ್ ಅಪ್ ಟು 19/5/2022. ಓಕೆ, ಕೈಂಡ್ಲಿ ಫಿಲ್ ದ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಕೇರ್ಫುಲಿ, ಸಿನ್ಸ್ ದ ಸೆಂಟರ್ ಅಪ್ಲೈಡ್ ಶಾಲ್ ನಾಟ್ ಬಿ ಚೇಂಜ್ಡ್ ಲೇಟರ್. ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಇದನ್ನು. ಸೊ ಒಂದ್ಸರಿ ಬಿಟ್ಟು 10 ಯೋಚನೆ ಮಾಡಿ ನಿಮ್ಮ ಎಕ್ಸಾಮ್ ಸೆಂಟರ್ ಹಾಕಿ. ಪ್ರಾವಿಷನ್ ಟು ಮೇಕ್ ಚೇಂಜಸ್ ಇನ್ ದ ಸಬ್ಮಿಟೆಡ್ ಅಪ್ಲಿಕೇಶನ್ ಶಾಲ್ ಬಿ ಎನೇಬಲ್ಡ್ ಆಫ್ಟರ್ 19 May. ಓಕೆ, ಸೊ 19 ನೀವೆಲ್ಲರೂ ಕಾಯಲೇಬೇಕು. ಯಾರ್ಯಾರು ರಾಂಗ್ ಎಂಟ್ರಿ ಮಾಡಿದ್ದೀರಾ, ಯು ಶುಡ್ ವೇಟ್ ಅಪ್ ಟು 19. ಓಕೆ, ಸೊ ಈಗ ಕೆಲವೊಂದು ಡೌಟ್ಸ್ ಇದ್ದಾವೆ. ಏನು ಡೌಟ್ಸ್ ಇದೆ ಸರ್, ಇಷ್ಟೆಲ್ಲ ಹೇಳಿದ್ದೀರಿ. ಸೊ ಇವಾಗ ನಾನು ಅಪ್ಲಿಕೇಶನಲ್ಲಿ ಸುಮಾರು ಮಿಸ್ಟೇಕ್ಸ್ನ ಮಾಡಿದ್ದೀನಿ, ಮೆನಿ ಮಿಸ್ಟೇಕ್ಸ್ ಐ ಹ್ಯಾವ್ ಡನ್. ಓಕೆ, ಅದರಲ್ಲಿ ಯಾವುದ್ಯಾವುದನ್ನ ಕರೆಕ್ಷನ್ನಿಗೆ ಇರುತ್ತೆ, ಯಾವುದ್ಯಾವ್ದು ಇರೋದಿಲ್ಲ, ಇದನ್ನು CET ದವರು ಕ್ಲಾರಿಟಿ ಕೊಟ್ಟಿಲ್ಲ. ಒಂದೇ ಒಂದು ಕ್ಲಾರಿಟಿ ಕೊಟ್ಟರೆ ಎಕ್ಸಾಮ್ ಸೆಂಟರ್, ಎಕ್ಸಾಮ್ ಸೆಂಟರ್ನ ಯಾವುದೇ ಕಾರಣಕ್ಕೂ ತಿದ್ದುಪಡಿಗೆ ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇನ್ನು ಏನೇನು ಡೌಟ್ಸ್ ಬರ್ಬೋದು ಸ್ಟೂಡೆಂಟ್ಸ್ದು, ಇನ್ನು ಏನೇನು ಸಾಧ್ಯ ಇರ್ಬೋದು, ಅವರು ನೇಮ್ ಕರೆಕ್ಷನ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಷನ್ ಆಗಿರ್ಬೋದು. ಓಕೆ, ಯಾವ ಸ್ಕೂಲ್ ಯಾವ ಕಾಲೇಜಲ್ಲಿ ಓದಿದರು, ಯಾವುದು 10th ಎಲ್ಲಿ ಓದಿದರು, PUC ಎಲ್ಲಿ ಓದಿದರು, ಅದರದ್ದು ಕರೆಕ್ಷನ್ ಇರ್ಬೋದು, ಅದರದ್ದು ರಿಜಿಸ್ಟ್ರೇಷನ್ ನಂಬರ್ ಇರ್ಬೋದು. ಇದಕ್ಕೆಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಓಕೆ, ಮತ್ತೆ ಏನು ಸಾಧ್ಯತೆಗಳಿದ್ದಾವೆ, ನೀವು ಲೈಕ್ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಇರ್ತಾವಲ್ಲ ಅಪ್ಲೋಡ್ ಮಾಡೋದಕ್ಕೆ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಓಕೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಓಕೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್, ಇದಕ್ಕೂ ಕೂಡ ಅವರು ಅವಕಾಶವನ್ನು ಕಲ್ಪಿಸಿ ಕೊಡಬಹುದು. ಓಕೆ, ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಅವಕಾಶ ಕಲ್ಪಿಸಿ ಕೊಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಫೋಟೋ. ಸೊ ಫೋಟೋಗೂ ಕೂಡ ಅವರು ಕೊಡ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ.
ಕೆಲವರು ಬ್ಲರ್ ಆಗಿರೋ ಫೋಟೋ ಹಾಕಿರ್ತೀರ, ಕೆಲವರು ಹಳೆ ಫೋಟೋ ಹಾಕಿರ್ತೀರ. ಸೊ ನೀವು ರೀಸೆಂಟಾಗಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು, ನಿಮ್ಮ ರೀಸೆಂಟ್ ಫೋಟೋನ ಅಪ್ಲೋಡ್ ಮಾಡಬೇಕು, ಹಳೆ ಕಾಲದ್ದು ಇರಬಾರ್ದು ಅದು. ಓಕೆ, ಇದು ಒಂದು ಗಮನದಲ್ಲಿ ಇಟ್ಕೊಳ್ರಿ. ಸೊ ಆಲ್ಮೋಸ್ಟ್ ಎಲ್ಲದನ್ನು ಕೊಡ್ತಾರೆ, ಎಕ್ಸಾಮ್ದು ಕೊಡೋದಿಲ್ಲ. ಎಕ್ಸಾಮ್ ಸೆಂಟರ್ ನೀವೇನು ಹಾಕಿದ್ದೀರಾ ಹಳೆಯದು, ದ್ಯಾಟ್ ಈಸ್ ಫೈನಲ್. ಓಕೆ, ಸೊ ಯಾರ್ಯಾರು ಹಾಕಿದಿ ತಪ್ಪು ಮಾಡಿದ್ದೀರಿ, ಸೊ ನೀವು 19ನೇ ತಾರೀಕುವರೆಗೂ ಕಾಯಲೇಬೇಕು. ಅವ್ರೇನು ಮಾಡ್ತಾರೆ, 19ನೇ ತಾರೀಕು ಈವ್ನಿಂಗು ಒಂದು ಸರ್ಕ್ಯುಲರ್ ಬಿಡ್ತಾರೆ, ಪ್ರೊವೈಡೆಡ್ ದಿಸ್ ಡೇಟ್ ಈಸ್ ನಾಟ್ ಎಕ್ಸ್ಟೆಂಡೆಡ್. 19ನೇ ತಾರೀಕು ಈವ್ನಿಂಗ್ ಏನು ಬಿಡ್ತಾನೆ ಒಂದು ಸರ್ಕ್ಯುಲರು, ಈಗ ನಾವು ಕರೆಕ್ಷನ್ನಿಗೆ ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ, ನಾಳೆಯಿಂದ ಅಂದರೆ 20ನೇ ತಾರೀಕಿಂದ ಕರೆಕ್ಷನ್ ಇರುತ್ತೆ. ಸೊ ಯು ಸ್ಟಾರ್ಟ್ ಡೂಯಿಂಗ್ ದ ಅಪ್ಲಿಕೇಶನ್ ಕರೆಕ್ಷನ್ ಅಂತ ಹೇಳ್ಬೋದು ಅವರು. ಆವಾಗ ಏನೇನು ಕರೆಕ್ಷನ್ ಮಾಡ್ಬೋದು ಎಲ್ಲ ಇರುತ್ತೆ ಆಲ್ಮೋಸ್ಟು, ಯಾವುದೇ ವರಿ ಬೇಡ. ಸೊ ನೀವು ಕರೆಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಬಟ್ ಯು ಶುಡ್ ವೇಟ್ ಅಪ್ ಟು 19. ಓಕೆ, ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಮ ಆದಷ್ಟು ಪ್ರಶ್ನೆಗಳಿಗೆ ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ನಮ್ಮ ಮಾಹಿತಿ ದ್ವಿನಿಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಸೊ ಇದೇ ಥರ CET ಅಪ್ಡೇಟ್ಸ್ ರೌಂಡ್ 1, ರೌಂಡ್ 2, ರೌಂಡ್ 3, ಇನ್ನು ಮುಂದೆ ಬರ್ತಕ್ಕಂಥ ಕ್ರೂಷಿಯಲ್ ಅಪ್ಡೇಟ್ಸ್ಗೆ ನಾನು ಕೊಡ್ತಾ ಹೋಗ್ತೇನೆ. ಸೊ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಧನ್ಯವಾದಗಳು.